ನಮಸ್ಕಾರ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಿ ಸ್ಟಾರ್ ಕನ್ನಡ ಟಿವಿ ಚಾನೆಲ್. ಒಂದೊಳ್ಳೆ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹೌದು, ಈ ಒಂದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮಲ್ಲಿಗೆ ಕೃಷಿಯನ್ನು. ತುಂಬ ಚೆನ್ನಾಗಿದೆ ಈ ಒಂದು ಮಲ್ಲಿಗೆ ಕೃಷಿ. ಅದರಲ್ಲಿ ತುಂಬ ಸಂತೋಷದ ಅನುಭವವನ್ನು ಪಡೀತಾ ಇದ್ದಾರೆ ಈ ಒಂದು ಮಲ್ಲಿಗೆ ಕೃಷಿಕರು. ಕರಾವಳಿಯ ಬಹುತೇಕ ಜನರ ಒಂದು ಉದ್ಯಮ ಅಂತಲೇ ಹೇಳಬಹುದು ಈ ಮಲ್ಲಿಗೆ ಕೃಷಿ. ಮಲ್ಲಿಗೆಯನ್ನು ಬೆಳೆದ್ಬಿಟ್ಟು ಅದರಿಂದ ಬಂದ ಹೂಗಳನ್ನು ಕಟ್ಬಿಟ್ಟು ಅದನ್ನು ಒಂದು ರೀತಿಯಲ್ಲಿ ಚೆಂಡು ಲೆಕ್ಕಾಚಾರದಲ್ಲಿ ಅವರು ವ್ಯಾಪಾರ ಮಾಡ್ತಾರೆ, ಮಾರ್ತಾರೆ. ಇದು ಕರಾವಳಿಯ ಮಹಿಳೆಯರ ಬಹುದೊಡ್ಡ ಉದ್ಯಮ ಅಂತಲೇ ಹೇಳಬಹುದು. ತುಂಬ ಜನ ಮಹಿಳೆಯರು ಇದೀಗ ಇದನ್ನು ನಂಬಿ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಹೂಗಳನ್ನು ಕಟ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಇದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ತಪಸ್ಸು ಇದ್ದ ಹಾಗೆ. ಇದನ್ನು ನಾವು ಸಲೀಸಾಗಿ ಕಟ್ಟಬಹುದು ಅಂತ ಯೋಚನೆ ಮಾಡಿದರೆ ಅದು ಶುದ್ಧ ಸುಳ್ಳು. ಮೊದಲಿಗೆ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡಿದ ಬಳಿಕ ಅದನ್ನು ಕಟ್ಟುವಂತಹ ರೂಢಿ ಬೆಳೀತಾನೆ ಹೋಗುತ್ತೆ. ಈ ರೀತಿ ಆದಾಗ ಮಾತ್ರ ನಮಗೆ ಈ ಒಂದು ಕೆಲಸವನ್ನು ಮಾಡೋಕ್ಕಾಗೋದು. ಈ ಮಲ್ಲಿಗೆ ಗಿಡ ನೆಟ್ಟಾದಮೇಲೆ ನೀವು 1 ವರ್ಷಗಳ ಕಾಲ ಕಾಯಲೇಬೇಕಾಗತ್ತೆ. ನೀವು ಮಲ್ಲಿಗೆಯನ್ನು ಪಡಿಬೇಕಾದ್ರೆ 1 ವರ್ಷ ವೆಯ್ಟ್ ಮಾಡಿ ಆರೈಕೆಯನ್ನು ಮಾಡಬೇಕು, ಜೊತೆಗೆ ಅವುಗಳಿಗೆ ಬೇಕಾದ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಇದೆಲ್ಲ ಆದ ಬಳಿಕ ನಿಮಗೆ ಹೂಗಳು ಸಿಗೋದಕ್ಕೆ ಶುರುವಾಗತ್ತೆ. ಆ ಬಳಿಕ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಮಲ್ಲಿಗೆಯ ಮೊಗ್ಗುಗಳನ್ನು ಕೊಯ್ಯಬೇಕಾಗತ್ತೆ. ಅಂದರೆ ನಾಳೆಗೆ ಮಲ್ಲಿಗೆ ಅರಳುತ್ತೆ ಅಂತ ಇದ್ದರೆ ಇಂದು ನಾವು ಮಲ್ಲಿಗೆ ಮೊಗ್ಗುಗಳನ್ನು ಕೊಯ್ದುಬಿಟ್ಟು ಅವುಗಳನ್ನು ಕಟ್ಟಬೇಕು. 1 ಗಂಟೆ ಒಳಗಡೆ ಅದನ್ನು ವ್ಯಾಪಾರಸ್ಥರಿಗೆ ತಲುಪಿಸುವಂತಹ ಕೆಲಸಗಳಾಗಬೇಕು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಟ್ಟಿದ್ದಾರೆ ಅನ್ನುವಂಥದ್ದನ್ನು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇವಾಗ ಈ ಥರ ಮಡಚಿಕೊಳ್ಬೇಕು. ಮಡಚಿಬಿಟ್ಟು ಅದು ಲೆಕ್ಕಾಚಾರ ಇರುತ್ತೆ. ಅಂದರೆ ಚೆಂಡು ಥರ 4 ಭಾಗಗಳಾಗಿ ಅದನ್ನು ಮಡಚ್ತಾರೆ. ಮಡಚಿಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾರೆ. ಆನಂತರ ಒಂದು ಬಾಳೆ ಎಲೆಯನ್ನು ತಗೊಂಡು ಅಲ್ಲಿ ಜೋಡಣೆ ಮಾಡ್ತಾರೆ. 1 ಚೆಂಡು 2 ಚೆಂಡು ಅಂತ ಲೆಕ್ಕಾಚಾರ ಇರುತ್ತೆ. ಅದೆಲ್ಲ ಆದ ಬಳಿಕ ಒಂದು ನೀರನ್ನು ಸಿಂಪಡಣೆ ಮಾಡ್ತಾರೆ. ನೀರನ್ನು ಸಿಂಪಡಣೆ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಬಾಳೆ ಎಲೆಯಲ್ಲಿ ಕಟ್ತಾರೆ. ಇದು ಇದರ ಪ್ರೊಸೀಜರ್. ಒಂದು ರೀತಿಯಲ್ಲಿ ತುಂಬ ಸಂತೋಷದಾಯಕವಾದಂತಹ ಒಂದು ಕೆಲಸ, ಅಷ್ಟೇ ರಿಸ್ಕ್ ಕೂಡ ಇದೆ. ಕಷ್ಟ ಆಗತ್ತೆ, ಬಟ್ ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸವೂ ಕೂಡ ಕಷ್ಟ ಆಗೋದಿಲ್ಲ. ನಂತರ ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾರೆ. ಈ ಕೆಲಸಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಫ್ಕೋರ್ಸ್, ಯಾಕಂತ ಹೇಳಿದರೆ ಅಷ್ಟೇ ಪೇಷನ್ಸಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ಹೆಂಗಸರು ಇದನ್ನು ಒಂದು ಕಸುಬು ಅಂತಲೇ ಈಗ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಿಂದೆಲ್ಲ ಬೀಡಿಯನ್ನು ಕಟ್ತಾ ಇದ್ರು, ಬಟ್ ಈಗ ಹೆಂಗಸರು ಈ ಇಂತಹ ಒಂದು ಕೆಲಸದಲ್ಲಿ ತೊಡಗಿರೋದ್ರಿಂದ ಅವರಿಗೆ ಇದೇ ಒಂದು ಉದ್ಯಮವಾಗಿಬಿಟ್ಟಿದೆ. ಹಾಗಾಗಿ ಹೆಚ್ಚಿನ ಮಹಿಳೆಯರು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನು ಬಾಳೆ ಗಿಡದ ಪ್ರಯೋಜನ ಅಷ್ಟಿಷ್ಟಲ್ಲ, ಬಾಳೆ ಗಿಡವೇ ಈ ಒಂದು ಮಲ್ಲಿಗೆ ಉದ್ಯಮಕ್ಕೆ ಪ್ರಧಾನವಾದ್ದು ಅಂತಲೇ ಹೇಳಬಹುದು. ಯಾಕಂತ ಹೇಳಿದರೆ ಬಾಳೆ ಎಲೆಯಿಂದ ಇದನ್ನು ಕಟ್ಟಿದ ಮೇಲೆ ಒಂದು ರೀತಿಯಲ್ಲಿ ಮಲ್ಲಿಗೆ ಫ್ರೆಶ್ ಆಗಿರುತ್ತೆ. ಎಷ್ಟು ಒಂದು 2 ದಿನ ಆದರೂ ಕೂಡ ಏನೂ ಆಗೋದಿಲ್ಲ. ಬಾಳೆ ಎಲೆ ಅಷ್ಟೊಂದು ರೀತಿಯಲ್ಲಿ ಅದು ಪ್ರಯೋಜನಕ್ಕೆ ಬರುತ್ತೆ ಅಂತಲೇ ಹೇಳಬಹುದು. ಇನ್ನು ಬಾಳೆ ಎಲೆಯಲ್ಲಿ ಊಟ ಮಾಡುವವರು ಕೂಡ ಇದ್ದಾರೆ. ಬಾಳೆ ಎಲೆ ತುಂಬ ಪ್ರಯೋಜನ, ನಮ್ಮ ಆರೋಗ್ಯಕ್ಕೂ ಕೂಡ ಉತ್ತಮ ಪ್ರಯೋಜನಗಳನ್ನು ನೀಡ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಬಾಳೆ ಎಲೆಯ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದೀಗ ಸೀಸನ್ ಟೈಮ್ ಆಗಿರೋದ್ರಿಂದ ಮಲ್ಲಿಗೆ ಇಂಪಾರ್ಟೆಂಟ್. ಮಲ್ಲಿಗೆ ಇಲ್ಲದೆ ಯಾವ ಕಾರ್ಯಕ್ರಮಗಳು ಕೂಡ ನಡೆಯೋದೇ ಇಲ್ಲ ಈ ಕರಾವಳಿ ಭಾಗದಲ್ಲಂತೂ. ಯಾಕಂತ ಹೇಳಿದರೆ ಪೂಜೆ ಇದೆಯೋ, ಮದುವೆ ಇದೆಯೋ, ಗೃಹ ಪ್ರವೇಶ ಇದೆಯೋ,
ಎಲ್ಲದಕ್ಕೂ ಮಲ್ಲಿಗೆ ಬೇಕೇ ಬೇಕು. ಹಾಗಾಗಿ ಸೀಸನ್ ಇರುವಾಗ ತುಂಬ ರೇಟ್ ಇರುತ್ತೆ ಮಲ್ಲಿಗೆಗೆ, ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ರೇಟು. ಆ ಟೈಮಲ್ಲಿ ಫಂಕ್ಷನ್ಗಳು ಕೂಡ ಕಡಿಮೆ, ಜೊತೆಗೆ ಹೂಗಳು ಕೂಡ ಕಡಿಮೆ ಇರುತ್ತೆ. ಮಳೆಗಾಲದಲ್ಲಿ ತುಂಬ ಕಡಿಮೆ ಇರುತ್ತೆ, ಮಳೆಗೆ ಯಾಕೋ ಹೂಗಳು ಆಗೋದಿಲ್ಲ, ಬಟ್ ಆ ಟೈಮಲ್ಲಿ ಫಂಕ್ಷನ್ಗಳು ಕಡಿಮೆ ಇರುತ್ತೆ. ನಿಮ್ಮ ಮನೆಯಲ್ಲಿ ಜಮೀನು ಇದ್ದರೆ ಅಥವಾ ಆ ಜಮೀನು ಖಾಲಿ ಬಿದ್ದಿದ್ರೆ, ಯಥೇಚ್ಛವಾಗಿ ನೀರು ಇದ್ದರೆ ಈ ಮಲ್ಲಿಗೆ ಕೃಷಿಯನ್ನು ಧಾರಾಳವಾಗಿ ಮಾಡಬಹುದು. ಇನ್ನು ಮಲ್ಲಿಗೆ ಕೃಷಿ ಮಾಡೋದೇನೋ ಸರಿ ಅಥವಾ ಅದನ್ನು ರೂಢಿ ಮಾಡೋದೇನೋ ಸರಿ, ಬಟ್ ಅದನ್ನು ಎಲ್ಲಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದರೆ ನಾವು ಕಟ್ಟಿದ ಮಲ್ಲಿಗೆ ಎಲ್ಲಿ ಸೇಲಾಗತ್ತೆ ಅಥವಾ ಯಾರು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಮುಖ್ಯವಾಗಿ ಕರಾವಳಿ ಭಾಗದ ಹೆಣ್ಮಕ್ಕಳು ಅಥವಾ ಹೆಂಗಸರು ಏನು ಮಾಡ್ತಾರಂದರೆ, ಮಲ್ಲಿಗೆನ ಕಟ್ಬಿಟ್ಟು ಅದನ್ನು ಒಂದು ವ್ಯಾಪಾರದ ಸ್ಥಳಗಳಿಗೆ ಕೊಟ್ಬಿಡ್ತಾರೆ, ಅವರು ಅದನ್ನು ನೋಡ್ಕೊಳ್ತಾರೆ ವ್ಯಾಪಾರವನ್ನು. ಬರೀ ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಕೂಡ ಈ ಒಂದು ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಬಟ್ ಹೆಂಗಸರು ಇದರಲ್ಲಿ ತುಂಬ ಪರಿಣತರು ಅಂತಲೇ ಹೇಳಬಹುದೇ, ಯಾಕಂತ ಹೇಳಿದರೆ ಅವರಿಗೆ ಪೇಷನ್ಸು ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥ ವರ್ಕ್ಗಳನ್ನು ಮಾಡೋದಕ್ಕೆ ಅವರೇ ಸೂಟ್ ಅಂತಲೇ ಹೇಳಬಹುದು. ಯಾಕೆಂದರೆ ಮಲ್ಲಿಗೆ ಮುಡಿಯುವವಳು ಅವಳೇ ಅಲ್ವಾ, ಹಾಗೆ ಅವಳಿಗೆ ತುಂಬ ಇಷ್ಟ ಇರುತ್ತೆ ಈ ಕೆಲಸದ ಮೇಲೆ. ಘಮ ಘಮಿಸ್ತಾವೆ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ ಅನ್ನುವಂತಹ ಹಾಡನ್ನು ಕೂಡ ನೀವು ಕೇಳಿರ್ತೀರ. ಹಾಗಾಗಿ ಮಲ್ಲಿಗೆ ಘಮದೊಂದಿಗೆ ಅವಳು ಒಟ್ಟಿಗೆ ಇದ್ರೇ ಅದು ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅನ್ನುವಂತಹ ಒಂದು ಕಲ್ಪನೆ. ಇನ್ನು ಸಂಪಾದನೆ ಹೇಗೆ, ಯಾವ ರೀತಿ ಸಂಪಾದನೆ ಮಾಡಬಹುದು ಅನ್ನುವಂತಹ ಒಂದು ಗೊಂದಲ ನಿಮ್ಮಲ್ಲಿ ಇರಬಹುದು, ಅದಕ್ಕೆ ಉತ್ತರ ಇಲ್ಲಿದೆ. ಸಂಪಾದನೆ ಹೇಗೆ ಅಂತ ಹೇಳಿದರೆ, 20 ಗಿಡಗಳವರೆಗಿದ್ದರೆ ಖಂಡಿತವಾಗಿಯೂ ದಿನಕ್ಕೆ 1,000 ಸಂಪಾದನೆ ಮಾಡಬಹುದು. ಅದು ಕೂಡ ಸೀಸನ್ ಟೈಮಲ್ಲಿ, ಅಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಆ ಟೈಮಲ್ಲಿ ಮದುವೆ ಕಾರ್ಯಕ್ರಮ, ಗೃಹ ಪ್ರವೇಶ, ಇನ್ನಿತರ ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತೆ. ಆಗ ಮಲ್ಲಿಗೆ ಹೆಚ್ಚು ಸೇಲ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಮಲ್ಲಿಗೆಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ, ಆ ಟೈಮಲ್ಲಿ ಮಲ್ಲಿಗೆ ಕೂಡ ಕಡಿಮೆನೇ ಇರುತ್ತೆ. ಇನ್ನು ಮಂಗಳೂರು ಮಲ್ಲಿಗೆನ ಇಷ್ಟಪಡುವವರಂತೂ ಸಂಖ್ಯೆ ಜಾಸ್ತಿಯೇ. ಮಂಗಳೂರು ಮಲ್ಲಿಗೆ ಅರಳ್ತಾ ಇದೆ ಅಂತ ಹೇಳಿದರೆ ಅದರ ಒಂದು ಘಮ ಪರಿಮಳ ಇದೆಯಲ್ವ, ಅದು ಎಷ್ಟು ದೂರಕ್ಕೆ ಬರುತ್ತೆ ಅಂತ ಹೇಳಿದರೆ ಅದು ಒಂದು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಘಮ ಇರುತ್ತೆ. ನೂರಾರು ಸಂಖ್ಯೆಯಲ್ಲಿ ಮಲ್ಲಿಗೆ ಒಂದು ಅರಳ್ತಾ ಇದ್ದಾಗ ಪರಿಸರವೆಲ್ಲ ಘಮ ಅನ್ನುವ ಪರಿಮಳವೇ ಬರ್ತಾ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ನೀವು ಮಲ್ಲಿಗೆ ಕೃಷಿ ಬಗ್ಗೆ ತಿಳ್ಕೊಂಡ್ರಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.